ಉತ್ತರ ಕರ್ನಾಟಕದಲ್ಲೇ ಧನ್ವಂತರಿ ಎಂದೇ ಖ್ಯಾತಿ ಪಡೆದ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯು ರಾಜ್ಯದಲ್ಲಿಯೇ ಮೊದಲ ಯಶಸ್ವಿ ಪ್ಲಾಸ್ಮಾ ಥೆರಪಿ ಮಾಡುವ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಮೈಲುಗಲ್ಲನ್ನು ಸೃಷ್ಟಿಸಿದ್ದು ಈಗ ಮತ್ತೊಂದು ಸಾಧನೆಯನ್ನ ಮಾಡುವ ಮೂಲಕ ತನ್ನ ಕೀರ್ತಿಯನ್ನ ಇಮ್ಮಡಿಗೊಳಿಸಿದೆ. ಹೌದು, ಜಗತ್ತಿನ ಒಟ್ಟು 160 ಸೋಂಕಿತರಿಗೆ ಹೆರಿಗೆ ಮಾಡಿಸಿದ್ದು ಇದರಲ್ಲಿ 4 ಶಿಶು ಹಾಗೂ 3 ಮಹಿಳೆಯರು ಸಾವನ್ನಪ್ಪಿದ್ದು ಕೆಲವರಿಗೆ ಮಾರಕ ರೋಗದ ನಡುವೆ ಹೆರಿಗೆ ಮಾಡಿಸಲಾಗಿದೆ. ಆದರೆ ಇದರಲ್ಲಿ ಕೆಲವು ಪ್ರಕರಣಗಳು ಕಿಮ್ಸ್ ವೈದ್ಯಕೀಯ ಸವಾಲಾಗಿದ್ದವು. ಅವುಗಳನ್ನು ಕೂಡ ನಿಭಾಯಿಸುವ ಮೂಲಕ 101 ಸೋಂಕಿತ ಮಹಿಳೆಯರಿಗೆ ಯಶಸ್ವಿ ಹೆರಿಗೆ ಮಾಡಿಸಿದೆ. ಓರ್ವ ಗರ್ಭಿಣಿ ಮಹಿಳೆಯ ಹೊಟ್ಟೆಯಲ್ಲಿ ಫಸ್ ಆಗಿತ್ತು, ಅಲ್ಲದೆ ಇನ್ನೋರ್ವ ಗರ್ಭಿಣಿಗೆ ಕ್ಯಾನ್ಸರ್ ಆಗಿತ್ತು. ಇವೆಲ್ಲವೂ ಕಿಮ್ಸ್ ಸಿಬ್ಬಂದಿಗೆ ಚಾಲೆಂಜ್ ಆಗಿದ್ದವು. ಇದನ್ನೆಲ್ಲ ಮೆಟ್ಟಿ ನಿಂತು ಯಶಸ್ವಿಯಾಗಿ ಗರ್ಭಧಾರಣೆ ಮಾಡಿಸುವ ಮೂಲಕ ಸಾಧನೆ ಮಾಡಿದೆ. ನಾರ್ಮಲ್ ಡೆಲಿವರಿ 35, ಸಿಜರಿನ್ 66 ಮಾಡಿರುವುದು ವಿಶೇಷವಾಗಿದೆ. ಹೆರಿಗೆ ವಾರ್ಡ್ನಲ್ಲಿ ಕೆಲಸ ಮಾಡಿದ ಇಬ್ಬರು ಸಿಬ್ಬಂದಿ, 8 ಪಿಜಿ ವಿದ್ಯಾರ್ಥಿಗಳಿಗೆ ಹೌಸ್ ನರ್ಸ್, 12 ಜನರಿಗೆ ಕೋವಿಡ್ ಪಾಸಿಟಿವ್ ತಗುಲಿತ್ತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಕಿಮ್ಸ್ ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಿ ಏಪ್ರಿಲ್ ತಿಂಗಳಲ್ಲಿ ಭಾರತದಲ್ಲಿ ಬಂದಂತಹ ಮಹಿಳೆ ಅದಾದ್ರೆ ಏಪ್ರಿಲ್ ಮೇಲೆ ಒಂದು ಎರಡು ಐದು ಆಗಿತ್ತು. ಅಷ್ಟೇ ಆಮೇಲೆ ಜೂನ್ ತಿಂಗಳಿಂದ ಇಲ್ಲಿ ಸೆಪ್ಟೆಂಬರ್ 13 ತಾರೀಕಿನೊಳಗೆ 101 ಹೆರಿಗೆ ಆಗಿದೆ. 101 ಹೆರಿಗೆ ಸೊ ಅದರಲ್ಲಿ ನಾರ್ಮಲ್ ಡೆಲಿವರಿ 35 ಮತ್ತು ಸಿಜರಿಯನ್ 66 ಆಗಿದೆ. ಸೊ ಅದನ್ನು ಅನ್ವೇಷಿಸಿ ನಾವು ಮಾಹಿತಿ ಕೊಟ್ಟರೆ ಒಂದು ಸರಾಸರಿ ಒಂದು 20 ಡೆಲಿವರಿ ಒಂದು ತಿಂಗಳಿಗೆ ಆಗ್ತಾ ಇದೆ. ನಾವು ನಮಗೆ ಗೊತ್ತಿದ್ದಂತೆ ಆದರೆ ಬೆಂಗಳೂರು ಮತ್ತು ಬಳ್ಳಾರಿಗೆ ಅಲ್ಲಿ ಕೂಡ ಆಲ್ರೆಡಿ ನೋವು ಆಗಿದೆ ಸದ್ಯದಿಂದ. ಸೊ ನಮ್ಮದು ಕೂಡ ನೋವಿಗಿಂತ ಹೆಚ್ಚು ಡೆಲಿವರಿ ಆಗಿದ್ದು ಸಂತಸದ ಇಷ್ಟಪಡ್ತೀನಿ. ಅದೇ ರೀತಿ ಇದರ ಅವಶ್ಯವಾಗಿದ್ದವು ಮತ್ತು ಕೆಲವು ಕೋವಿಡ್ ಪಾಸಿಟಿವ್ ಸರಿಯಾಗಿದ್ದವು. ಸೊ ನಾನು ಹೇಳ್ತಕ್ಕಂಥದ್ದು ಒಂದೇ ಉಪಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇಷ್ಟು ಆಮೇಲೆ ನಾನು ಹೇಳಲಿಕ್ಕೆ ಆಮೇಲೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಅದರಲ್ಲಿ ಕೆಲವಷ್ಟು ಚಾಲೆಂಜಿಂಗ್ ಕೇಸಸ್ಸು ಕೂಡ ಬಹಳ ಇದ್ದವು. ಸೊ ನಾರ್ಮಲ್ ಡೆಲಿವರಿ 34 ಸಿಜರಿನ್ ಅಂತ ಅನಿಸ್ತಾ ಇದೆ. 66 ಸಿಜರಿನ್ ಬಹಳ ಜಾಸ್ತಿ ಅನಿಸ್ತಾ ಇದೆ. ಯಾಕಂದರೆ ನಾರ್ಮಲ್ ಡೆಲಿವರಿ ಮಾಡೋದಲ್ಲಿ ಸ್ವಲ್ಪ ಟೈಮ್ ಬೇಳೆ ಬಹಳ, ಆಮೇಲೆ ರಿಸ್ಕ್ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ಗೂ ಕೂಡ ಜಾಸ್ತಿ ಆಗ್ತದೆ. ಸೊ ಆನ್ಲೈನ್ 40% ಸಿಜರಿನ್ ಇಟ್ಟಿದೆ. ಸೊ ಅನದರ್ ಒಂದು 10-15% ಸಿಜರಿನ್ ರೇಟ್ ಜಾಸ್ತಿ ಇದೆ. ಅದು ಪ್ರಾರಂಭದಲ್ಲಿ ಇತ್ತೀಚೆಗೆ ಸೊ ನಾರ್ಮಲ್ ಡೆಲಿವರಿ ಜಾಸ್ತಿ ಆಗಲಿಕ್ಕೂ ಕೂಡ ನಾವು ಜಾಸ್ತಿ ಪ್ರಯತ್ನ ಮಾಡಿದ್ದೇವೆ. ಸೊ ಯಾಕಂದರೆ ಪ್ರಾರಂಭದಲ್ಲಿ ಕೆಲವು ಆತಂಕಗಳು ಬಹಳ ಇದ್ದವು, ಆಮೇಲೆ ಸೇಫ್ಟಿ ಮದರ್ ಬೇಬಿ. ಸೊ ಹೀಗಾಗಿ ನಾವು ಜಾಸ್ತಿ ರಿಸ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಹೀಗಾಗಿ ಸಿಜರಿನ್ ರೇಟ್ ಜಾಸ್ತಿ ಹೇಳಬಹುದು. ಸೊ ಅದರಲ್ಲಿ ಒಂದು ಮೂರು ಪೇಷಂಟು ಅವು ಬಂದಾಗಿನ ಬೇಬಿ ಒಳಗೆ ಗೊತ್ತಾಗಿದ್ದು ಬಿಟ್ಟರೆ ಎಲ್ಲ ಬೇಬಿ ಬಂದು ಎಲ್ಲವೂ ಕೂಡ ಬೇಬಿ ಸರಳವಾಗಿದ್ದವು. ಸೊ ಎಲ್ಲ ಕೂಡ ಚೆನ್ನಾಗಿ ಹೆರಿಗೆ ಆಗಿದ್ದರು. ಅದರ ಒಂದು ಟ್ವಿನ್ಸ್ ಡೆಲಿವರಿ ಕೂಡ ಇದ್ದವು. ಅದೇ ರೀತಿ ಕೆಲವಷ್ಟು ಚಾಲೆಂಜಿಂಗ್ ಕೇಸಸ್ಸು ಔಷಧ ಇದೆಯಲ್ಲ, ಔಷಧ ಜಿಲ್ಲೆಯೂ ಕೂಡ ಒಂದು 20% ಡೆಲಿವರಿ ಬಂದಿದ್ದವು. ಕೆಲವಷ್ಟು ಚಾಲೆಂಜಿಂಗ್ ಕೇಸಸ್ ಕೂಡ ಒಂದು 4 ಕೇಸ್ ಆಗಿದ್ದವು. ಅದರಲ್ಲಿ ಒಂದು ಡೆಲಿವರಿ ಆಗಿ ಒಂದು ಫಸ್ಟ್ ಆಗಿತ್ತು ಹೊಟ್ಟೆಯಲ್ಲಿ, ಇನ್ನೊಂದು ಡೆಲಿವರಿ ಸಿಜರಿನ್ ಆಗಿ ಗರ್ಭಕೋಶ ಹೊಡೆದು ಬಂದಿದ್ದರು, ಆಮೇಲೆ ಇನ್ನೊಂದು ಪ್ರಾಪರ್ಟಿ ಹ್ಯಾಂಡ್ಬೇಕಾಗಿ ಆಗಿ ಅದು ಕೂಡ ಒಂದು ಚಾಲೆಂಜಿಂಗ್ ಕೇಸ್ ಬಂದರು. ಆಮೇಲೆ ಇನ್ನೊಂದು ಕೇಸು ಕ್ಯಾನ್ಸರ್ ಇತ್ತು, ಗರ್ಭಾಶಯ ಕ್ಯಾನ್ಸರ್ ಇತ್ತು, ಕೋವಿಡ್ ಪಾಸಿಟಿವ್ ಇತ್ತು. ಸೊ ಕೋವಿಡ್ ಪಾಸಿಟಿವ್ ಒಂದು ವೀಕ್ ಆದಮೇಲೆ ಅದು ಕೂಡ ನಾವು ಅಪ್ಲೈ ಮಾಡಿದ್ವಿ. ಆ ಮಹಿಳೆಯನ್ನು ಕೂಡ ಆರಾಮಿಗೆಲ್ಲ ಡಿಸ್ಚಾರ್ಜ್ ಮಾಡಿದ್ವಿ. ಸೊ ಇದರಲ್ಲಿ ಕೆಲವಷ್ಟು ಚಾಲೆಂಜಸ್ಸು ಬಹಳ ಇದ್ದವು, ತಮಗೆಲ್ಲ ಗೊತ್ತಿದೆ. ಪ್ರಾರಂಭದಲ್ಲಿ ಆತಂಕ, ನಮ್ಮ ಹೆಲ್ತ್ ಕೇರ್ ವರ್ಕರ್ಸಲ್ಲಿ ಸಾಕಷ್ಟು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.